ಡಿವೈಎಸ್ಪಿ ಕಚೇರಿಯಲ್ಲಿ ಶ್ರೀನಿವಾಸರವರ ನೇತೃತ್ವದಲ್ಲಿ ದಲಿತರ ಕುಂದುಕೊರತೆ ಸಭೆಯನ್ನು ನಡೆಸಲಾಯಿತು. ಡಿವೈಎಸ್ಪಿ ತುಮಕೂರು ವ್ಯಾಪ್ತಿಯ ಎಲ್ಲಾ ಠಾಣೆಯ ಸಬ್ ಇನ್ಸ್ಪೆಕ್ಟರ್ಗಳು ಮತ್ತು ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ದಲಿತ ಮುಖಂಡರು ತಮ್ಮ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ಬಗ್ಗೆ ಚರ್ಚೆ ನಡೆಸಿದರು. ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ಬಗ್ಗೆ ಮತ್ತೆ ಠಾಣೆಯಲ್ಲಿ ದಾಖಲಾಗುತ್ತಿರುವ ದೂರುಗಳ ಬಗ್ಗೆ ಚರ್ಚೆ ನಡೆಸಿದರು. ಈ ಜಿಲ್ಲೆಯಲ್ಲಿ ನಡೆಯತಕ್ಕಂತ ದೌರ್ಜನ್ಯ ಪ್ರಕರಣಗಳ ಬಗ್ಗೆ ರಿವ್ಯೂ ಮಾಡ್ತಾ ಇರ್ತದೆ. ನಾನು ಅದರ ಸದಸ್ಯನಾಗಿದ್ದೇನೆ. ಆದರೆ ಇಲ್ಲಿ ನಮ್ಮ ಆಕ್ಟ್ ಪ್ರಕಾರ ಪ್ರತಿ ಠಾಣೆಯಲ್ಲಿ ದಲಿತರ ಕುಂದುಕೊರತೆ ಸಭೆ ಆಗಬೇಕಾಗ್ತದೆ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಾಗ ಮಾತ್ರ ಹೇಳ್ತಾ ಇದ್ದೀನಿ. ರೆವಿನ್ಯೂ ಇವಕ್ಕೆಲ್ಲ ಹೋಗೋದಕ್ಕೆ ಹೋಗೋದಿಲ್ಲ. ನಾನು ಆ ಕುಂದುಕೊರತೆ ಸಭೆ ನಾಮಕಾವಸ್ಥೆಗೆ ಕಾಟಾಚಾರಗಳಿಗೆ ಆಗ್ತಕ್ಕಂಥದ್ದಿದೆ. ಹಾಗಾಗಿ ಅದರ ಸೀರಿಯಸ್ನೆಸ್ ಎಷ್ಟಿದೆ ಅದು ನೋಡ್ಕೊಂಡು ಪ್ರತಿ ತಿಂಗಳ ಮೂರನೇ ಶನಿವಾರ ಆಯಾ ಠಾಣೆಗಳಲ್ಲಿ ಸಭೆಗಳಾಗಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮುಖಂಡರಿಗೂ ಸಹ ಅವೇರ್ನೆಸ್ ಇರಬೇಕು, ಮತ್ತು ಅಧಿಕಾರಿಗಳು ಸಹ ಅವೇರ್ನೆಸ್ ಇದ್ದರೆ ಅದರ ಆ್ಯಕ್ಟ್ನ ಉದ್ದೇಶ ಈಡೇರ್ದಂಗೆ ಆಗುತ್ತೆ. ಹಾಗಾಗಿ ಈಗ ನಾವು ನೋಡ್ತಾ ಇದ್ದೋ ಎಲ್ಲ ಒಂದು ಕಡೆಗೆ ಸೇರ್ತಾ ಇದ್ದೀವಿ, ಎಲ್ಲ ಠಾಣೆಗಳು ಒಂದೇ ಕಡೆಗೆ ಸಹಿಗಳನ್ನು ತಾಣ್ತಾ ಇದ್ದಾರೆ. ಅದೆಲ್ಲ ಪದ್ಧತಿ ದಯಮಾಡಿ ಪ್ರತಿ ಠಾಣೆಯಲ್ಲೂ ಸಹ ಈ ಸಭೆಯನ್ನು ಕರೆದು ಅದರ ಅನುಷ್ಠಾನಗೊಳಿಸ್ತಕ್ಕಂಥದ್ದು ಆಗಬೇಕು ಅನ್ನೋದು ನನ್ನ ಮೊದಲನೇ ಒಂದು ಮನವಿ ತಮ್ಮಲ್ಲಿ. ಹಾಗೆಯೇ ಇನ್ನು ಎರಡನೇದಾಗಿ ತಮ್ಮ ಲಿಮಿಟ್ಸ್ನಲ್ಲಿ ಬರ್ತಕ್ಕಂಥ ಎಸ್ ಸಿ ಎಸ್ ಟಿ ಏರಿಯಾಗಳಲ್ಲಿ ಏನಿದೆ ಇಲ್ಲಿ ಹೆಚ್ಚಿನದಾಗಿ ಇತ್ತೀಚೆಗೆ ತಮ್ಮೆಲ್ಲರಿಗೂ ಗೊತ್ತಿದೆ ಪೋಸ್ಕೋ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ಮತ್ತು ಡ್ರಗ್ಸು ವ್ಯಾಪಕವಾಗಿ ಹರಡ್ತಾ ಇದೆ, ಅದು ಗೊತ್ತಿದೆ. ಹಾಗಾಗಿ ಇದ್ರ ಬಗ್ಗೆ ಒಂದಷ್ಟು ಆ ಠಾಣೆಗಳಲ್ಲಿ ಹೆಚ್ಚಿನದಾಗಿ ಇದಕ್ಕೆ ಬಲಿಯಾಗ್ತಾ ಇರ್ತಕ್ಕಂಥವ್ರು ನಮ್ಮ ಎಸ್ ಸಿ ಎಸ್ ಟಿಗಳು. ಅಲ್ಲದೆ ದಲಿತ ಕಾಲೋನಿಗಳಲ್ಲಿ ನಡೆಯುತ್ತಿರುವ ಪೋಸ್ಕೋ ಪ್ರಕರಣಗಳ ಬಗ್ಗೆ ಜಾಗೃತಿ ಮೂಡಿಸುವಂತೆ ದಲಿತ ಮುಖಂಡರುಗಳು ಮನವಿ ಮಾಡಿದರು. ಯಾವ ಡೇಶನಲ್ಲಿ ಯಾವ ಕೇಸಲ್ಲಿ ಯಾವ ಕೇಸ್ ಯಾವ ಹಂತದಲ್ಲಿದೆ, ಮತ್ತು ಈಗ ವಾಸ್ತವ ಸ್ಥಿತಿ ಏನಿದೆ, ಮತ್ತು ಎಷ್ಟು ಜನದ್ದು ಪಿರಿಪೊಡ್ನಲ್ಲಿದೆ, ಮತ್ತು ಇದಾಗಿರೋ ಆ ಕೇಸ್ ವಜಾಗೊಂಡಿರುವಂಥ ಎಷ್ಟಿದ್ದಾವೆ, ಈ ಒಂದು ವಾಸ್ತವ ಸ್ಥಿತಿ ಬಗ್ಗೆ ಮಾಹಿತಿ ಹೇಳ್ತೀವಿ ಅಂತ ಹೇಳಿದರೆ, ಏಕೆಂದರೆ ಈ ಎಲ್ಲ ಸಮಸ್ಯೆಗಳಿಗಿಂತ ದೊಡ್ಡ ಸಮಸ್ಯೆ ದೌರ್ಜನ್ಯ ಸಮಸ್ಯೆನೇ. ಆ ದೌರ್ಜನ್ಯ ಆಗಿರೋರು ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ಯಾವ ರೀತಿ ಇದ್ದಾವೆ ಅನ್ನೋದ್ರ ಬಗ್ಗೆ ಎಲ್ಲ ಟೇಷನ್ಗಳಲ್ಲೂ ಸಪ್ರೇಟ್ ಸಪ್ರೇಟಾಗಿ ಹೇಳೋದು ಪರವಾಗಿಲ್ಲ. ಮತ್ತು ಎಕ್ಸ್ಪೆಷಲಿಯಾಗಿ ಕೋರ ಮತ್ತು ಎಪ್ಪೂರು ಮತ್ತು ಕ್ಯಾಸಂದ್ರ ಈ ಒಂದು ಲಿಮಿಟ್ಸಲ್ಲಿ ಇರೋದು, ಯಾಕಂದರೆ ತುಮಕೂರಿಗೆ ಗಡಿ ಭಾಗದಲ್ಲಿರೋವಂಥವ್ರು ಮತ್ತು ಗ್ರಾಮೀಣ ಭಾಗದಲ್ಲಿರೋವಂಥವ್ರು ಇಲ್ಲಿ ದೌರ್ಜನ್ಯ ಪ್ರಕರಣಗಳು ಜಾಸ್ತಿ ಆಗಿರೋದ್ರಿಂದ ಈ ಒಂದು ಮೂರು ಟೇಷನ್ಗಳು ಯಾವ ರೀತಿ ಕ್ರಮ ಕೈಗೊಂಡಿದ್ದಾವೆ ಮತ್ತು ಈಗಿನ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಎಲ್ಲ ಟೇಷನ್ಗಳು. ಇದಕ್ಕೆ ಪ್ರತಿಕ್ರಿಯಿಸಿದ ಶ್ರೀನಿವಾಸ್ ಡಿಎಸ್ಪಿ ರವರು ಮುಂದಿನ ದಿನಗಳಲ್ಲಿ ಪೋಕ್ಸೋ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ದಲಿತ ಕೇರಿಗಳಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಮಾಡಲಾಗುವುದು ಎಂದು ತಿಳಿಸಿದರು. ಹಾಗೂ ನಿಮ್ಮ ಅಹವಾಲುಗಳನ್ನು ಸ್ವೀಕರಿಸಿ ಅದಕ್ಕೆ ಪರಿಹಾರ ತೊಡಗಿಸುವಿಕೆಗೆ ಅಷ್ಟೇ ಪಾತ್ರ ಸಂಬಂಧಪಟ್ಟಿದೆ. ಈ ಅಬಕಾರಿ ಇಲಾಖೆಯದು ಅವೆಲ್ಲ ನೀವು ಏನು ತಾಲೂಕು ಮಟ್ಟದ ತಹಸೀಲ್ದಾರ್ ಅವರ ಸಭೆಯಲ್ಲಿ ಮತ್ತು ಎ ಸಿ ಅವರ ಸಭೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡಿರ್ತೀರ, ದಯವಿಟ್ಟು ಅನ್ಯತಾ ಭಾವಿಸದೆ ನಮ್ಮ ಏನು ಇಲಾಖೆಗೆ ಸಂಬಂಧಪಟ್ಟಿದ್ದು ತಮ್ಮ ನ್ಯೂನ್ಯತೆಗಳಿದ್ದಾವೆ ಅಥವಾ ಏನಾದರೂ ನೀವು ಹೋದಾಗ ಆಗಿರ್ತಕ್ಕಂಥ ಘಟನೆಗಳು ಅಥವಾ ಯಾವುದು ನಮ್ಮಲ್ಲಿ ಏನಾದರೂ ಕೂಡ ಘಟನೆಗಳನ್ನು ಸಂಭವಿಸಿದಾಗ ಆಕ್ಷನನ್ನು ತಗೊಳ್ಳದಲ್ಲೇ ಇರತಕ್ಕಂಥದ್ದು, ಹೊಸದಾಗಿ ಯಾವುದಾದ್ರೂ ಕೂಡ ಡಿಸ್ಪ್ಯೂಟ್ಗಳು ಇದ್ದರೆ ಅದಕ್ಕೇನಾದ್ರೂ ಕೂಡ ಈ ರೀತಿ ಮಾಡ್ಬೋದು ಅಂತ ಹೇಳಿ ಸಮಸ್ಯೆಯನ್ನು ಇದನ್ನು ತಿಳಿಸಿದ್ರೆ ನಮ್ಮಲ್ಲಿ ನಾಗರಾಜ್ ಅವರು ಬರ್ಕೊಳ್ತಾರೆ, ತಮ್ಮ ಹೆಸರು ಮತ್ತು ಇದನ್ನು ಹೇಳಿ ಬರ್ಕೊಳ್ತಾರೆ. ಈ ಹಿಂದಿನ ಸಮಯದಲ್ಲೂ ಕೂಡ ಈಗ ಏನಾಗಿದೆ ಅದರದ್ದು ಯಾರ್ಯಾರು ಪ್ರಶ್ನೆ ಕೇಳಿದರೆ ಅವ್ರಗಳಿಗೆ ಇದರ ನಡಾವಳಿಗಳ ಒಂದು ಇದನ್ನು ಕಾಪಿನ ಕೊಟ್ಟಿದೆ, ಅವ್ರಿಗೆ ಕೊಟ್ಟಿದ್ರು, ಅವ್ರಿಗೆ ಕೊಟ್ಟಿದ್ದಾರೆ. ಫಸ್ಟ್ ಅದ್ರ ಬಗ್ಗೆ ಏನಾದರೂ ನಿಮ್ಮದು ಇದಿದ್ದರೆ ಹೇಳ್ಬೋದು, ಅದ್ರ ನಂತರ ಹೊಸ ಇದಾಗಿ ಏನಾದರೂ ನಿಮ್ಮ ಸಮಸ್ಯೆಗಳಿದ್ದರೆ ದಯವಿಟ್ಟು ಹೇಳ್ಬೋದು. ಈಗ ನಮ್ಮ ಮುನ್ರಾಜ್ ಅವರು ಹೇಳಿದಾಗಿ ಈ ತಿಂಗಳು 31ನೇ ತಾರೀಕು ಅವ್ರದ್ದು ಇಲಾಖೆಯಿಂದ ಅವರು ನಿವೃತ್ತಿ ಹೊಂದ್ತಾ ಇದ್ದಾರೆ. ಚೇತನ್ ಅಮೋಕ್ ಟಿವಿ ತುಮಕೂರು.